ಆಸ್ಕರ್ ಅವಾರ್ಡ್. ಬಹುಶಃ ಈ ಹೆಸರು ತಿಳಿಯದ ಫಿಲಿಂ ಲವರ್ ಆಗಲಿ, ಫಿಲಿಂ ಕ್ರಿಟಿಕ್ ಆಗಲಿ ಇಲ್ಲ ಅನಿಸುತ್ತೆ. ಫಿಲಿಂ ಇಂಡಸ್ಟ್ರಿಗೆ ಕಾಲಿಟ್ಟ ಪ್ರತಿಯೊಬ್ಬರೂ ಈ ಅವಾರ್ಡ್ ಒಮ್ಮೆಯಾದರೂ ಲೈಫಲ್ಲಿ ಪಡಿಬೇಕು ಎಂದು ಕನಸು ಕಂಡು ಬರುತ್ತಾರೆ. ಫಿಲಿಂ ಇಂಡಸ್ಟ್ರಿಯಲ್ಲಿ ಕೊಡುವ ಅತ್ಯುನ್ನತ ಶ್ರೇಷ್ಠ ಪುರಸ್ಕಾರ ಈ ಆಸ್ಕರ್ ಅವಾರ್ಡ್. ಇದು ಕೇವಲ ಒಂದೇ ಒಂದು ಇಂಡಸ್ಟ್ರಿಗೆ ಆಗಲಿ, ಒಂದೇ ಒಂದು ರಾಷ್ಟ್ರಕ್ಕೆ ಆಗಲಿ ಸೀಮಿತವಲ್ಲ. ಪ್ರಪಂಚದಲ್ಲಿ ಇರುವ ಎಲ್ಲ ಸಿನಿಮಾ ಇಂಡಸ್ಟ್ರಿಗಳಿಗೆ ದೊಡ್ಡ ಅವಾರ್ಡ್ ಈ ಆಸ್ಕರ್ ಅವಾರ್ಡ್. ಹಾಗಾದರೆ ಯಾವ ವರ್ಷ ಈ ಆಸ್ಕರ್ ಅವಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು? ಆಸ್ಕರ್ ಅವಾರ್ಡ್ ನಿಜವಾದ ಹೆಸರೇನು? ಆಸ್ಕರ್ ಅವಾರ್ಡ್ ಕೊಡಲು ಯಾರು ನಿರ್ಧಾರ ಮಾಡಬೇಕು? ನಮ್ಮ ಭಾರತಕ್ಕೆ ಇಲ್ಲಿಯವರೆಗೂ ಎಷ್ಟು ಆಸ್ಕರ್ ಅವಾರ್ಡ್ಸ್ ಬಂದಿದೆ ಎಂಬ ವಿಷಯಗಳನ್ನು ಇವತ್ತು ನಮ್ಮ ಮಿಸ್ಟರ್ ಸಜೆಷನ್ ಯೂಟ್ಯೂಬ್ ಚಾನಲ್ನಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಆಸ್ಕರ್ ಅವಾರ್ಡ್ಸ್ ಬಗ್ಗೆ ತಿಳಿಯೋಣ ಬನ್ನಿ. ಚಲನಚಿತ್ರರಂಗದಲ್ಲಿ ತಮ್ಮ ಪ್ರತಿಭೆಯನ್ನು ಗುರುತಿಸಿ ನಿರ್ದೇಶಕ, ನಾಯಕ ಹಾಗೂ ನಾಯಕ ನಟಿಯರು ಮತ್ತು ಮುಂತಾದ ವಿಭಾಗಗಳಿಗೆ ನೀಡುವಂತಹ ಪ್ರಶಸ್ತಿ. ಇದು ಮೊಟ್ಟ ಮೊದಲ ಬಾರಿ ಮೇ 16, 1929 ಈ ಪ್ರಶಸ್ತಿಯನ್ನು ಕೊಡಲು ಹಾಲಿವುಡ್ನಲ್ಲಿ ಹೋಟೆಲ್ ರೋಸ್ವೆಲ್ಟ್ನಲ್ಲಿ ನಡೆಯಿತು. 1927 ಮತ್ತು 1928 ವರ್ಷಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ತೋರಿಸಿ ಅದರಲ್ಲಿ ಉತ್ತಮ ಪ್ರತಿಭೆಗಳನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಪ್ರಶಸ್ತಿಗಳನ್ನು ಕೊಡಬೇಕು ಎಂದು 1929 ಡ್ಯಾಗ್ಲಸ್ ಫೇರ್ ಬ್ಯಾಂಕ್ಸ್ ಎಂಬವರು ಮೊದಲ ವರ್ಷ ಅರೇಂಜ್ ಮಾಡಿದರು. ನಂತರ 1930 ರೇಡಿಯೋನಲ್ಲಿ ಪ್ರಸಾರ ಮಾಡಿದರು ಹಾಗೂ 1953 ಮೊದಲ ಬಾರಿ ಟಿವಿಯಲ್ಲಿ ಪ್ರಸಾರ ಮಾಡಿದರು. ಆಸ್ಕರ್ ಎಂದು ಕರೆಯುವ ಈ ಅವಾರ್ಡ್ಸ್ನ ನಿಜವಾದ ಹೆಸರು ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್. 1939 ಈ ಅವಾರ್ಡ್ಸ್ಗಳನ್ನು ಅಕಾಡೆಮಿ ಅವಾರ್ಡ್ಸ್ ಎಂದು ಕರೆಯುತ್ತಿದ್ದರು. ಮಾರ್ಗರೇಟ್ ಹೇರಿಕ್ ಎಂಬ ಒಬ್ಬ ಕೆಲಸ ಮಾಡುತ್ತಿದ್ದ ಮಹಿಳೆ ಆ ಅವಾರ್ಡ್ಸ್ ನೋಡಿ ಸೇಮ್ ಅವರ ಚಿಕ್ಕಪ್ಪ ಆಸ್ಕರ್ ಥರ ಇದ್ದಾರೆ ಎಂದು ಹೇಳಿದರಂತೆ. ಇದೇ ಕಾರಣಕ್ಕೆ ಅಕಾಡೆಮಿ ಅವಾರ್ಡ್ಸಿಂದ ಆಸ್ಕರ್ ಅವಾರ್ಡ್ಸ್ ಎಂದು ಹೆಸರು ಬಂತು. ಅಂದಿನಿಂದ ಇಂದಿನವರೆಗೂ ಆಸ್ಕರ್ ಅವಾರ್ಡ್ಸ್ ಎಂದು ಕರೆಯುತ್ತಾರೆ. ಈ ಆಸ್ಕರ್ ಅವಾರ್ಡ್ಗಳನ್ನು ಕೊಡಲು ಮೊದಲೇ ಆಯ್ಕೆ ಮಾಡಿದ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಮೆಂಬರ್ಸ್ ಸೆಲೆಕ್ಟ್ ಮಾಡುತ್ತಾರೆ. ವಿದೇಶ ಚಿತ್ರಗಳ ಪಟ್ಟಿಯಲ್ಲಿ ನಮ್ಮ ದೇಶದ ಅನೇಕ ಚಿತ್ರಗಳು ನಾಮಿನೇಷನ್ ಆಗಿವೆ. ಫಿಲಿಂ ಫೆಡರೇಷನ್ ಆಫ್ ಇಂಡಿಯಾ ಅನೇಕ ಭಾರತೀಯ ಚಿತ್ರಗಳನ್ನು ಆಸ್ಕರ್ ನಾಮಿನೇಷನ್ಗೆ ಕಳಿಸುತ್ತದೆ. ಇಲ್ಲಿಯವರೆಗೂ ಬೆಸ್ಟ್ ಫಿಲಿಂ ಕ್ಯಾಟಗರಿಯಲ್ಲಿ 4 ಚಿತ್ರಗಳು ಮಾತ್ರ ಸೆಲೆಕ್ಟ್ ಆಗಿ ವಿನ್ ಆಗದೆ ಬಂದಿರುವುದು ನಮಗೆ ದುಃಖದ ವಿಷಯ. ಬೆಸ್ಟ್ ಫಿಲಿಂ ಕ್ಯಾಟಗರಿಯಲ್ಲಿ ವಿನ್ ಆಗದೇ ಇದ್ದರೂ ನಮ್ಮ ಭಾರತಕ್ಕೆ ಇಲ್ಲಿಯವರೆಗೂ 6 ಆಸ್ಕರ್ ಅವಾರ್ಡ್ಸ್ ಬಂದಿದೆ. ಹಾಗಾದರೆ ಆಸ್ಕರ್ ಅವಾರ್ಡ್ ಪಡೆದ ನಮ್ಮ ಹೆಮ್ಮೆಯ ಭಾರತೀಯರನ್ನು ನೋಡೋಣ. 1982 ಗಾಂಧಿ ಎಂಬ ಚಿತ್ರಕ್ಕೆ ಬಾನು ಆತಿಯಾ ಎಂಬವರು ಮೊದಲ ಆಸ್ಕರ್ ಅವಾರ್ಡ್ ಪಡೆದಿದ್ದಾರೆ. 1992 ಸತ್ಯಜಿತ್ ರೇ ಎಂಬವರು ಸಿನಿಮಾ ರಂಗದ ಪರಿಶ್ರಮಕ್ಕೆ ಈ ಆಸ್ಕರ್ ಅವಾರ್ಡನ್ನು ಪಡೆದಿದ್ದಾರೆ. 2009 ARRHMAN ಬೆಸ್ಟ್ ಸೌಂಡ್ ಮಿಕ್ಸಿಂಗ್ ಒರಿಜಿನಲ್ ಸಾಂಗ್ ಕ್ಯಾಟಗರಿಯಲ್ಲಿ 2 ಆಸ್ಕರ್ ಅವಾರ್ಡ್ಸ್ ಪಡೆದಿದ್ದಾರೆ. ರಸುಲ್ ಪೂಕುಟ್ಟಿ ಅವರಿಗೆ ಬೆಸ್ಟ್ ಸೌಂಡ್ ಮಿಕ್ಸಿಂಗ್ ಅವಾರ್ಡ್ಸ್ ಹಾಗೂ ಗುಲ್ಜಾರ್ ಎಂಬವರಿಗೆ ಬೆಸ್ಟ್ ಒರಿಜಿನಲ್ ಸಾಂಗ್ಗೆ ಬಂದಿದೆ. ಹಾಗಾದರೆ ಈ ಆಸ್ಕರ್ ಅವಾರ್ಡ್ಸ್ನಲ್ಲಿ 24 ಕ್ಯಾಟಗರಿ ಇರುತ್ತದೆ. ಅವುಗಳು ಯಾವುವೆಂದರೆ ಬೆಸ್ಟ್ ಆ್ಯಕ್ಟರ್, ಆ್ಯಕ್ಟ್ರೆಸ್, ಪಿಕ್ಚರ್, ಬೆಸ್ಟ್ ಸಪೋರ್ಟಿಂಗ್ ರೋಲ್, ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್, ಬೆಸ್ಟ್ ಡೈರೆಕ್ಟಿಂಗ್, ಬೆಸ್ಟ್ ಒರಿಜಿನಲ್ ಸ್ಕ್ರೀನ್ ಪ್ಲೇ, ಬೆಸ್ಟ್ ಅಡ್ಯಾಪ್ಟೆಡ್ ಸ್ಕ್ರೀನ್ ಪ್ಲೇ, ಬೆಸ್ಟ್ ಸಿನಿಮಾಟೋಗ್ರಫಿ, ಬೆಸ್ಟ್ ಪ್ರೊಡಕ್ಷನ್ ಡಿಸೈನ್, ಬೆಸ್ಟ್ ಎಡಿಟಿಂಗ್, ಒರಿಜಿನಲ್ ಸ್ಕೋರ್, ಒರಿಜಿನಲ್ ಸಾಂಗ್, ಕಾಸ್ಟ್ಯೂಮ್ ಡಿಸೈನ್, ಮೇಕಪ್ ಆ್ಯಂಡ್ ಏರ್ ಸ್ಟೈಲ್, ಸೌಂಡ್ ಮಿಕ್ಸಿಂಗ್, ಸೌಂಡ್ ಎಡಿಟಿಂಗ್, ವಿಜುವಲ್ ಎಫೆಕ್ಟ್ಸ್, ಫಾರಿನ್ ಲ್ಯಾಂಗ್ವೇಜ್ ಫಿಲಿಂ, ಬೆಸ್ಟ್ ಆನಿಮೇಟೆಡ್ ಫೀಚರ್ ಫಿಲಿಂ, ಬೆಸ್ಟ್ ಆನಿಮೇಟೆಡ್ ಶಾರ್ಟ್, ಬೆಸ್ಟ್ ಲೈವ್ ಆ್ಯಕ್ಷನ್ ಶಾರ್ಟ್, ಬೆಸ್ಟ್ ಡಾಕ್ಯುಮೆಂಟರಿ ಫ್ಯೂಚರ್ ಆ್ಯಂಡ್ ಡಾಕ್ಯುಮೆಂಟರಿ ಶಾರ್ಟ್. ಇಷ್ಟೊಂದು ಕ್ಯಾಟಗರಿಯಲ್ಲಿ ಕೊಡುತ್ತಾರೆ. ಆಸ್ಕರ್ ಟ್ರೋಫಿ 13.5 ಇಂಚಸ್ ಉದ್ದ ಇರುತ್ತದೆ. 8.5 pounds ವೆಯ್ಟ್ ಅಂದರೆ 3 kg 856 kilograms ಇರುತ್ತದೆ. ಒಂದು ಟ್ರೋಫಿ ಮಾಡಲು ಸುಮಾರು 3 ತಿಂಗಳು ಹಿಡಿಯುತ್ತೆ. ಈ ವರ್ಷ ನಮ್ಮ ಸೌತ್ ಫಿಲಿಮಲ್ಲಿ
ಮುಖ್ಯವಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಿಚ್ಚ ಸುದೀಪ್ ನಟನೆಯ ವಿಕ್ರಾಂತ್ ರೋಣ ಮತ್ತು ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಚಿತ್ರಗಳು ನಾಮಿನೇಷನ್ ಆಗಿದೆ. ಇನ್ನು ತೆಲುಗಿನಲ್ಲಿ ರಾಜಮೌಳಿ ನಿರ್ದೇಶನದ ತ್ರಿಬಲ್ ಆರ್ ಚಿತ್ರವು ನಾಮಿನೇಷನ್ ಆಗಿದೆ. ಇದಿಷ್ಟು ಆಸ್ಕರ್ ಅವಾರ್ಡ್ಸ್ ಬಗ್ಗೆ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಜಸ್ಟ್ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.